ಹಿಂದುಗಳ ಶತಮಾನದ ಕನಸು ಹಲವು ದಶಕಗಳ ಹೋರಾಟಕ್ಕೆ ಅಂತೂ ಫಲ ಸಿಕ್ಕಿದೆ. ಆಗಸ್ಟ್ 5ರಂದು ಪ್ರಧಾನಿ ಮೋದಿಯವರು ಅಯೋಧ್ಯೆಯಲ್ಲಿ ಶಿಲಾನ್ಯಾಸ ಮಾಡುವ ಮುಖಾಂತರ ಅಯೋಧ್ಯೆ ರಾಮಮಂದಿರದ ಕನಸನ್ನ ನನಸಾಗಿಸಿದ್ದಾರೆ. ಇನ್ನು ಎಷ್ಟೋ ಜನ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ. ಆಗಸ್ಟ್ 5ರಂದು ಪ್ರಧಾನಿ ಮೋದಿಯವರು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿಸ್ತಾ ಇದ್ದಂತೆಯೇ ದೇಶದಲ್ಲೆಲ್ಲ ಬಹಳ ಸಂಭ್ರಮ ಸಡಗರದಿಂದ ಸಿಹಿ ಹಂಚಿ ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಅಂತೆಯೇ ಹೆಬ್ಗೋಡಿಯ ರಾಮ ಮಂದಿರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಹೆಬ್ಗೋಡಿಯ ನಿವಾಸಿಗಳೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ದೇವಾಲಯದ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆ ನೀಡಿದ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಹೆಬ್ಗೋಡಿಯ ರಾಮ ಮಂದಿರದ ದೇವಾಲಯದಲ್ಲಿ ನಗರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿರವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಏನಾದರೂ ತಪ್ಪನೆಲ್ಲ ಕೊಟ್ಟಿರುವ ಮಾತು ಎಂಜಲನ್ನ ಚಿಂದವನು ಭಕ್ತಿಗೆ ಸೊತು ದಶ ದಿಶೆಯಲ್ಲೋ ಇವ ಮಹಾರಾಜ ಯುಗ ಪುರುಷನೇ ಈ ಗುಣ ತೇಜ ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ಇನ್ನು ಈ ಸಂದರ್ಭದಲ್ಲಿ ಎಂಪಿ ನಾರಾಯಣಸ್ವಾಮಿ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಯೋಧ್ಯೆ ರಾಮಜನ್ಮ ಭೂಮಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನ ವಿಶ್ವ ವೀಕ್ಷಿಸ್ತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರ ನಿರ್ಮಿಸಲು ಸಕ್ರಿಯ ಕಾರ್ಯಕರ್ತರಾಗಿ ಈ ಹಿಂದಿನಿಂದಲೂ ಕೂಡ ಭಾಗಿಯಾಗಿದ್ರು. ಪ್ರಧಾನಿಯಾದ ನಂತರ ಬಹಳ ಯಶಸ್ವಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಎಂದು ತಿಳಿಸಿದ್ರು. ಸಂಭ್ರಮದಿಂದ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮವನ್ನು ವಿಶ್ವ ವೀಕ್ಷಣೆ ಮಾಡಿದೆ. ವಿಶೇಷವಾಗಿ ಹಿಂದೂ ರಾಷ್ಟ್ರದ ಮುನ್ನುಡಿಯ ಇವತ್ತಿನ ದಿನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಅದ್ವಾನಿಯವರ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಭಾಗವಹಿಸಿದ್ದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಪ್ರಧಾನಿ ಆದ ನಂತರ ರಾಮ ಜನ್ಮಭೂಮಿಯಲ್ಲಿ ರಾಮ ಜನ್ಮಭೂಮಿ ಶಿಲಾನ್ಯಾಸಕ್ಕೆ ವಿರೋಧ ವ್ಯಕ್ತವಾಗ್ಬೋದು ಅಂತೇಳಿ ಇಡೀ ದೇಶದಲ್ಲಿ ಯಾವುದೇ ರೀತಿಯ ಅಹಿತ ಘಟನೆ ಈ ಕ್ಷಣಗೋರ್ಗೂ ನಡೆದಿಲ್ಲ. ದೇಶದ ಮೂಲೆ ಮೂಲೆಯಲ್ಲಿ 92ರ ಯಾವ ಕರಸೇವಕರು ಭಾಗವಹಿಸಿದ್ದರು ಎಲ್ಲ ಕಾರ್ಯಸೇವಕಕ್ಕೆ BJP ಮತ್ತು ಸಂಘ ಪದ್ಧತಿಯಿಂದ ವಿಶೇಷವಾದಂತಹ ಸನ್ಮಾನ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ಶ್ರೀನಿವಾಸ್ ರವರು ಮಾತನಾಡಿ 600 ವರ್ಷಗಳ ಹಿಂದೆಯೇ ಮಾಡಬೇಕಿದ್ದ ಕೆಲಸ ಈಗ ಕೂಡಿ ಬಂದಿದೆ. ಭಾರತದ ಪ್ರಧಾನಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ದೇಶ ರಾಮ ಮಂದಿರದಲ್ಲಿ ನಡೀತಾ ಇರುವ ಶಿಲಾವಿನ್ಯಾಸದ ಪ್ರತಿಯೊಂದು ದೃಶ್ಯವನ್ನ ನೋಡ್ತಾ ಇದೆ. ನಾವು ಹೋಗಬೇಕು ಎನ್ನುವ ಕನಸಿದೆ. ಈಗಾಗಲೇ ಕೋವಿಡ್ ಹತ್ತಿರ ಬಂದಿರೋದ್ರಿಂದ ಇದೆಲ್ಲ ಮುಗಿದ ನಂತರ ನಾವು ಕೂಡ ರಾಮ ಮಂದಿರಕ್ಕೆ ಭೇಟಿ ನೀಡುತ್ತೇವೆ ಎಂದು ತಿಳಿಸಿದ್ರು. ಜನ್ಮಭೂಮಿಯಲ್ಲಿ ಗುದ್ದಲಿ ಪೂಜೆ ಇತ್ತು. ಆ ಒಂದು 600 ವರ್ಷಗಳಲ್ಲಿ ಮಾಡಬೇಕಾಗಿದ್ದ ಕೆಲಸ ಇವತ್ತು ಕೂಡಿ ಬಂದಿದೆ. ಇದು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಗಳಿಗೆ ಸಲ್ಲಿಸಬೇಕಾದಂಥ ಒಂದು ಕೃತಜ್ಞತೆಗಳು. ಯಾಕೆಂದರೆ ಅವರ ಕನಸಿನ ರಾಮರಾಜ್ಯ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಇದೊಂದು ಕೂಡಿ ಬಂದಿದೆ. ಹಾಗಾಗಿ ಎಲ್ಲರಿಗೂ ಇವತ್ತೇನು ದೇಶ ಪ್ರತಿಯೊಂದು ಇಂಚಿಂಚು ನೋಡ್ತಾ ಇದೆ ರಾಮ ಮಂದಿರ ಹೇಗಾಗ್ತದೆ ಅಂದ್ಬಿಟ್ಟು ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ ನಾವು ಒಂದ್ಸಲ ನೋಡಲೇಬೇಕು ಹೋಗೋಣ ಅಂತ ತೀರ್ಮಾನ. ಪ್ರತಿಯೊಂದನ್ನು ರಾಮನಿಗೆ ಏನು ಸಲ್ಲಿಸಬೇಕು ಎಲ್ಲ ಪ್ರಕಾರ ಪೂಜೆಗಳನ್ನು ಸಲ್ಲಿಸ್ತಾ ಇವತ್ತು ಸಲ್ಲಿಸ್ತಾರ. ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜೈಕಾರ.
ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.